ಹಾಯ್ ಫ್ರೆಂಡ್ಸ್, ನೋಡ್ರಿ, ಇದು 5ನೇ ತರಗತಿ ಪಠ್ಯಪುಸ್ತಕದ ಒಂದು ಕವಿ ಕೃತಿ ಪರಿಚಯ, ಒಂದು ಗದ್ಯ ಭಾಗ ಬಂದುಬಿಟ್ಟು ಸುಳ್ಳು ಹೇಳಬಾರದು. ಲೇಖಕ ಬೆಳವಾರು ಮೊಹಮ್ಮದ್ ಕುನ್ನಿ, ಜನನ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬೆಳವಾರು, ಕಾಲ 1951, ಉದ್ಯೋಗ ಸಿಂಡಿಕೇಟ್ ಬ್ಯಾಂಕ್ನ ಪ್ರಬಂಧಕರಾಗಿರ್ತಾರೆ. ವಿಶೇಷತೆ, ಇವರು ಕನ್ನಡ ಸಾಹಿತ್ಯಕ್ಕೆ ಮುಸ್ಲಿಂ ಸಂಸ್ಕೃತಿಯ ಒಂದು ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಇವರ ಕೃತಿಗಳು ತುಂಬ ಇಂಪಾರ್ಟೆಂಟ್, ಇವನ್ನು ನೋಟ್ ಮಾಡ್ಕೊಳ್ರಿ. ದೇವರುಗಳ ರಾಜ್ಯದಲ್ಲಿ, ಆಕಾಶಕ್ಕೆ ನೀಲಿ ಪರದೆ, ಜಿಹಾದ್, ಸ್ವತಂತ್ರದ ಓಟ, ತಟ್ಟು ಚಪ್ಪಾಳೆ, ಹಾಗೆ ಪ್ರಶಸ್ತಿಗಳು. ಇವರ ಪ್ರಸ್ತುತ ಗದ್ಯ ಭಾಗವನ್ನು ಇವರ ಪಾಪು ಗಾಂಧಿ ಪಾಪು ಅನ್ನೋ ಒಂದು ಕತೆ ಕಾದಂಬರಿಯಿಂದ ಆರಿಸ್ಕೊಳ್ಳಲಾಗಿದೆ. ನಂತರ ಪಂಜರದ ಶಾಲೆ, ಲೇಖಕ ಬಿ ವಿ ಕಾರಂತ್ರವರು, ಪೂರ್ಣ ಹೆಸರು ಬಾಬು ಕೋಡಿ ವೆಂಕಟರಮಣ ಕಾರಂತ್ರವರು. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನವರು. ಇವರು ಕೂಡ ಈ ಪಂಜರದ ಶಾಲೆಯನ್ನು ರವೀಂದ್ರನಾಥ್ ಠಾಗೂರ್ ಅವರ ಬಂಗಾಳಿ ನಾಟಕ ಅನ್ನೋ ಒಂದು ಇದರಿಂದ ಅನುವಾದವನ್ನು ಮಾಡಿದ್ದಾರೆ. ನಂತರ ನಾನು ಮತ್ತು ಉಂಚಿ ಮರ, ಲೇಖಕ ಜಿ ಎಚ್ ಹನ್ನೆರಡು ಮಠ, ಪೂರ್ಣ ಹೆಸರು ಶ್ರೀ ಗುರುಸಿದ್ದಯ್ಯ ಉಚ್ಚಯ್ಯ ಹನ್ನೆರಡು ಮಠ. ಇವ್ರದ್ದು ಕಾಲ 1940. ನೋಡಿ, ಇವರ ಕೃತಿಗಳು ಸೋಮ, ಸಾಕ್ಷಾತ್ಕಾರ, ಪಂಚಾರತಿ, ಮಹಾತಪಸ್ವಿ, ಓಳಿ. ಇವರ ಒಂದು ಕಂಪಿನ ಪಯಣ ಅನ್ನೋದ್ರಿಂದ ಅದನ್ನು ಆರಿಸ್ಕೊಳ್ಳಲಾಗಿದೆ. ನೆಕ್ಸ್ಟು ಧೀರಸೇನಾನಿ ಗದ್ಯ ಭಾಗ, ಲೇಖಕ ಬಸವರಾಜ್ ಅದ್ಲಿ, ಜನನ ಬಾಗಲಕೋಟೆ ಜಿಲ್ಲೆಯ ಬೇವೂರಿನಲ್ಲಿ. ಇವರ ಕೃತಿಗಳು ನೋಡಿರಿ, ಬೇವೂರಿನ ಅಪರೂಪದವರು, ಅಕ್ಕನ ಬಳಗ, ಈ ಪಠ್ಯಪುಸ್ತಕವನ್ನು ವೀರಸೇನಾನಿ ಜನರಲ್ ಜಿ ಜಿ ಬೇವೂರ್ ಎಂಬ ಕೃತಿಯಿಂದ ಆರಿಸ್ಕೊಳ್ಳಲಾಗಿದೆ. ನೋಡಿ, ನಂತರ ಸಂಗೊಳ್ಳಿ ರಾಯಣ್ಣ, ಲೇಖಕ ಎಚ್ ಎಸ್ ಸತ್ಯನಾರಾಯಣ. ಇವರ ವೃತ್ತಿ ಕನ್ನಡ ಉಪನ್ಯಾಸಕರಾಗಿರ್ತಾರೆ. ನೆಕ್ಸ್ಟು ಪದ್ಯ ಭಾಗ, ಉತ್ತರಿ ಹಾಡು, ಶ್ರೀ ಪಂಜೆ ಮಂಗೇಶ್ ರಾವ್ ಅವರು. ನೋಡಿ, ಕಾವ್ಯನಾಮ ಕವಿ ಶಿಷ್ಯ. ಇವರಿಗೆ ಮಕ್ಕಳ ಕವಿತೆಗಳ ಕಣ್ಮಣಿ ಅಂತಲೇ ಕರೀತಾರೆ. ಇವರು 1934 ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಇವರ ಕೃತಿಗಳು ಉತ್ತರಿ ಹಾಡು, ನಾಗರಹಾವೆ, ಕೋಟಿ ಚೆನ್ನಯ್ಯ, ಗುಡುಗುಡು ಗುಮ್ಮಟ ದೇವರು. ನೆಕ್ಸ್ಟು ಸ್ವತಂತ್ರದಾಣತೆ, ಕೆ ಎಸ್ ನಿಸ್ಸಾರ್ ಅಹಮದ್ರವರು. ಇವರು ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯವರು. ನೋಡಿರಿ, ಇವರ ಕೃತಿಗಳು ಮನಸ್ಸು, ಗಾಂಧಿ ಬಜಾರು, ನೆನೆದವರ ನಮದಲ್ಲಿ, ನಿತ್ಯೋತ್ಸವ, ಸುಮೂರ್ತ. ನೋಡಿರಿ, ಪ್ರಶಸ್ತಿ ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ ಎಲ್ಲ ಬಂದಿದ್ದಾವೆ. ನೆಕ್ಸ್ಟು ವಚನಗಳು, ವಚನಕಾರರು ಬಸವಣ್ಣರು, 12ನೇ ಶತಮಾನ, ಜನಯ ವಿಜಯಪುರ ಜಿಲ್ಲೆಯವರು. ಇವರು ಕೂಡ ಅಂಕಿತ ನಾಮ ಕೂಡಲ ಸಂಗಮ ದೇವ. ನೆಕ್ಸ್ಟು ಅಂಬಿಗರ ಚೌಡಯ್ಯ, ಇವ್ರದ್ದು 12ನೇ ಶತಮಾನ, ಅಂಕಿತ ನಾಮ ಅಂಬಿಗರ ಚೌಡಯ್ಯ. ವಚನಕಾರ್ತಿ ಅಕ್ಕಮಹಾದೇವಿ, ಕಾಲ 12ನೇ ಶತಮಾನ ಇವ್ರದ್ದು ಕೂಡ. ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡೆಯಲ್ಲಿ. ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ. ವಚನಕಾರ್ತಿ ಆಯ್ದಕ್ಕಿ ಲಕ್ಕಮ್ಮ, 12ನೇ ಶತಮಾನ, ಅಂಕಿತ ನಾಮ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ. ನೆಕ್ಸ್ಟು ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಅಂತ ಚಂದ್ರಶೇಖರ್ ಪಾಟೀಲ್ ಅವರು, ಕಾವ್ಯನಾಮ ಚಂಪಾ. ಇವರು ಕೂಡ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿರ್ತಾರೆ. ಇವರು ಕೂಡ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಅತ್ತಿಮತ್ತೂರಿನವರು. ಇವರಿಗೆ ಪಂಪ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಅಳ್ಳಾರ್ ನುಡಿಸಿರಿ ನಾಟಕ ಅಕಾಡೆಮಿ ಪ್ರಶಸ್ತಿ ಸಂದಿವೆ. ನೋಡಿ, ನೆಕ್ಸ್ಟು ಕರಡಿ ಕುಣಿತ, ಕವಿ ದಾರಾ ಬೇಂದ್ರೆಯವರು. ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಕಾವ್ಯನಾಮ ಅಂಬಿಕಾತನಯ ದತ್ತ. ಕಾಲ 1896. ಇವರ ಕೃತಿಗಳು ನಾಕು ತಂತಿ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸಖಿ ಗೀತ. ಇವರ ನಾಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಂದಿದೆ. ನೆಕ್ಸ್ಟು ಬೇವು ಬೆಲ್ಲದ ದುಡಿಲೇನು ಫಲ, ಕವಿ ಪುರಂದರದಾಸರು. ಕಾಲ 1480. ಇವರ ಪೂರ್ವದ ಹೆಸರು ಶ್ರೀನಿವಾಸ್ ನಾಯಕ, ಬಿರುದು ಕರ್ನಾಟಕ ಸಂಗೀತದ ಪಿತಾಮಹ, ಅಂಕಿತ ನಾಮ ಪುರಂದರ ವಿಠಲ. ನೆಕ್ಸ್ಟು ಮಗುವಿನ ಮೊರೆ, ಕವಿ ಸಿದ್ದಯ್ಯ ಪುರಾಣಿಕ. ಕಾಲ 1918. ಕಾವ್ಯನಾಮ ಕಾವ್ಯಾನಂದ. ಇವರ ಕೃತಿಗಳು ನೋಡಿರಿ, ಜಲಪಾತ, ಮಾನಸ ಸರೋವರ, ಮೊದಲು ಮಾನವನಾಗು. ಇವರು ಕೂಡ 58ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಗುಲ್ಬರ್ಗದಲ್ಲಿ ನಡೆದಂತಹ ಅಧ್ಯಕ್ಷರಾಗಿರ್ತಾರೆ. ಮೂಡಲ ಮನೆ, ಚಂದ್ರಶೇಖರ್ ಕಂಬಾರ್ ಅವರು, 1937. ಬೆಳಗಾವಿ ಜಿಲ್ಲೆಯ ಉಕ್ಕೇರಿ ತಾಲೂಕಿನ ಗುಡಗೇರಿಯವರು. ಕೃತಿಗಳು ಚಕೋರಿ, ಸಂಗಬಾಳ್ಯ, ಜೋಕುಮಾರಸ್ವಾಮಿ, ಸಿರಿಸಂಪಿಗೆ, ಅರಮನೆ. ಕೃತಿಗಳು ಭಾಳ ಇಂಪಾರ್ಟೆಂಟು. ಇವ್ರಿಗೂ ಕೂಡ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಮತ್ತು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ. ನೆಕ್ಸ್ಟು ಭುವನೇಶ್ವರಿ, ಕವಿ ಬಿ ವಿ ಸತ್ಯನಾರಾಯಣ ರಾವ್, ಕಾವ್ಯನಾಮ ಸತ್ಯ ವಿಠಲ.
ಇವರು ಕೂಡ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬುಕ್ಕಪಟ್ಟಣದವರು. ಕೃತಿಗಳು ಗೀತಸ್ತೋತ್ರ, ಇವರು ಇವರ ಒಂದು ಸೋಮನಾಥ ಚರಿತ್ರೆ ಕನ್ನಡ ಚರಿತ್ರೆ, ನಂತರ ಕಾಮನ ಬಿಲ್ಲು, ನಿಂಗಪ್ಪ ಹನುಮಪ್ಪ ಕುಂಟಿ, ಕೃತಿಗಳು ಚಂದಪ್ಪನ ಶಾಲೆ. ನೆಕ್ಸ್ಟ್ ನನ್ನ ರಟ್ಟೆಯ ಬಲ, ಬುದ್ದಣ್ಣ ಇಂಗಬಿರಿ, ಕಾಲ 1933. ಇವರ ಕೃತಿಗಳು ಬುದ್ದಣ್ಣ ಇಂಗಮಿರಿ, ಇವರ ಕೃತಿಗಳು ಉದಯರಾಗ, ಗುಬ್ಬಿ ಹಾಡು, ಹುಲ್ಲುಗೆಜ್ಜೆ, ಶಬ್ದ ರಕ್ತ ಮಾಂಸ, ಹದ್ದುಗಳ ಹಾಡು. ಪ್ರಶಸ್ತಿಗಳು ಅಂದರೆ ಸೋವಿಯತ್ ಲ್ಯಾಂಡ್, ನೆಹರು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ. ನೆಕ್ಸ್ಟ್ ನನ್ನ ಕವಿತೆ, ಮೂಣಕುಡು ಚಿನ್ನಸ್ವಾಮಿ ಅವರು. ಇವರ ಕೃತಿಗಳು ಕೊಂಡಿಗಳು ಮತ್ತು ಮುಳ್ಳು ಬೇಲಿಗಳು, ಗೋಧೂಳಿ ಕೆಂಡಾಮಂಡಲ, ಮೋಹದ ದೀಪ.